ನಾನು ಸಿ ಎ ರಮೇಶ್, ಸರ್ಕಾರಿ ಮಹಿಳಾ ಕಾಲೇಜು, ಕೋಲಾರ. ಬಿ ಎ ಎರಡನೇ ಸೆಮಿಸ್ಟರ್ ಕನ್ನಡ ಐಚ್ಛಿಕ ವಿದ್ಯಾರ್ಥಿಗಳಿಗಾಗಿ ಜಿ ಪಿ ರಾಜರತ್ನಂ ಅವರ ಕನ್ನಡ ಪದ್ಗೋಳ್ ಕವಿತೆಯ ಓದು ಮತ್ತು ವಿವರಣೆ. ಮೊದಲಿಗೆ ಈ ಕವಿತೆಯ ಆಶಯವನ್ನು ನೋಡೋಣ. ಅದು ಬಹಳ ಚೆನ್ನಾಗಿದೆ ಆಶಯ. ರತ್ನನ ಪದಗಳ ಹೆಚ್ಚುಗಾರಿಕೆ ಇರುವುದು ಕುಡುಕರತ್ನನ ಕನ್ನಡ ಪರವಾದ ತೀವ್ರ ಭಾವನೆಗಳ ಅಪೂರ್ವ ಅಭಿವ್ಯಕ್ತಿಯಲ್ಲಿ. ಈ ನೆಲದ ಶ್ರೀ ಸಾಮಾನ್ಯನೊಬ್ಬನನ್ನು ತಮ್ಮ ಕವಿತೆಗಳ ನಾಯಕನನ್ನಾಗಿ ಮಾಡಿಕೊಂಡದ್ದು ರತ್ನನ ಅಭಿವ್ಯಕ್ತಿಯ ವೈಶಿಷ್ಟ್ಯ. ಕುಡಿತದ ಗುಂಗಿನಲ್ಲಿದ್ದರೂ ಕನ್ನಡದ ಬಗ್ಗೆ ಈತನಿಗಿರುವ ಬದ್ಧತೆ, ಅಭಿಮಾನಗಳು ಅನ್ಯಾದೃಶ್ಯವಾದದ್ದು. ಕನ್ನಡ ಭಾಷೆಯ ಬಗೆಗಿನ ಪ್ರಸ್ತುತ ಚರ್ಚೆಗಳು, ಅಭಿಮಾನದ ಅತಿರೇಕವನ್ನು, ನಿರೀಕ್ಷೆಗಳು, ವ್ಯಾವಹಾರಿಕ ಹಾಗೂ ಉದ್ಯೋಗ ಗಳಿಕೆಯ ಅತಿರೇಕವನ್ನು ತಲುಪುತ್ತಿರುವ ಇಂದಿನ ದಿನಮಾನದಲ್ಲಿ ಈ ಕವಿತೆಯಲ್ಲಿನ ರಾಜರತ್ನಂ ಅವರ ರತ್ನ ವ್ಯಕ್ತಪಡಿಸುವ ನರ್ಕ ಕೀಳ್ಸಿ ನಾಲ್ಗೆ ಸೀಡ್ಸಿ ಬಾಯಿ ಒಲ್ಸಾಕುದ್ರೂ ಮೂಗ್ನಲ್ ಕನ್ನಡ ಪದವಾಡ್ತೀನಿ ನನ್ನ ಮನಸ್ಸನ್ನಿ ಕಾಣೆ ಎಂಬ ನಿಲುವು ಕನ್ನಡ ನವೋದಯದಲ್ಲಿ ಕರ್ನಾಟಕ ಏಕೀಕರಣದ ಪರವಾಗಿ ಅಭಿವ್ಯಕ್ತವಾದ ಕನ್ನಡ ಪರ ಕವಿತೆಗಳಲ್ಲೂ ವಿಶಿಷ್ಟವಾದದ್ದು. ಈಗ ಕವಿತೆಯ ಓದು. ಹೆಂಡ ಹೆಂಡ್ತಿ ಕನ್ನಡ ಪದ್ಗೋಳ್ ಅಂದ್ರೆ ರತ್ನಂಗ್ ಪ್ರಾಣ, ಬುಂಡೆಯನ್ನೆತ್ತಿ ಕುಡಿದ್ಬಿಟ್ಟ ಅಂದ್ರೆ ತಕ್ಕೋ ಪದಗಳ ಬಾಣ. ಹೆಂಡ ಹೆಂಡ್ತಿ ಕನ್ನಡ ಪದ್ಗೋಳ್ ಅಂದ್ರೆ ರತ್ನಂಗ್ ಪ್ರಾಣ, ಬುಂಡೆಯನ್ನೆತ್ತಿ ಕುಡಿದ್ಬಿಟ್ಟ ಅಂದ್ರೆ ತಕ್ಕೋ ಪದಗಳ ಬಾಣ. ಭಗವಂತ ಏನ್ರ ಭೂಮಿಗಿಳಿದು ನನ್ ತಾಕ್ ಬಂದಾಂತನ್ನು ಪರ್ಗಿರಿಕ್ಸೆ ಮಾಡ್ತಾನವನು ಭಕ್ತನ್ ಮೇಲ್ ಅವನ್ ಕಣ್ಣು. ಹೆಂಡ ಕುಡಿಯಾದ್ ಬುಟ್ಬುಡ್ ರತ್ನ ಅಂತವನೇನಾರ ಅಂದ್ರೆ ಮೂಗ್ ಮೂರ್ ಚೂರಾಗಿ ಮುಡಿಸ್ಕೊಂತೀನಿ ದೇವ್ರ ಮಾತ್ ಗಟ್ ಬಂದ್ರೆ. ಹೆಂಡ ಬುಟ್ಟೆ ಹೆಂಡ್ತೀನ್ ಬುಟ್ಬುಡ್ ಅಂತವನೇನಾರ ಅಂದ್ರೆ ಕಳೆದೋಯ್ತಂತ ಕುಡ್ದಾಡ್ತೀನಿ ದೊಡ್ಡೊಂದ್ ಕಾಟ ತೊಂದ್ರೆ. ಕನ್ನಡ ಪದ್ಗೋಳು ಆಡೋದ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ ಅಂತವನಂದ್ರೆ ದೇವರಾದ್ರೇನು ಮಾಡ್ತೀನಿ ಅವನಿಗೆ ಕತ್ನ. ಆಜ್ಞೆ ಮಾಡೋ ಐಗೋಳೆಲ್ಲ ದೇವರೇ ಆಗ್ಲಿ ಎಲ್ಲ, ಕನ್ನಡ ಸುದ್ದಿಗೇನ್ರ ಬಂದ್ರೆ ಮಾನ ಉಳ್ಸಾಕಿಲ್ಲ, ನರ್ಕ ಕೀಳ್ಸಿ ನಾಲ್ಗೆ ಸೀಳ್ಸಿ ಬಾಯಿ ಒಲ್ಸಾಕಿದ್ರೂನೆ ಮೂಗ್ನಲ್ ಕನ್ನಡ ಪದವಾಡ್ತೀನಿ ನನ್ ಮನಸ್ಸನ್ನೇ ಕಾಣೆ. ಹೆಂಡ ಹೋಗ್ಲಿ ಎಂಟಿ ಹೋಗ್ಲಿ ಎಲ್ಲಾ ಕೊಚ್ಕೊಂಡು ಹೋಗ್ಲಿ, ಪರ್ಪಂಚ ಇರೋ ತನಕ ಮುಂದೆ ಕನ್ನಡ ಪದ್ಗೋಳ್ ನುಗ್ಲಿ. ಕವಿತೆಯ ವಿವರಣೆ. ಕನ್ನಡದ ಅಭಿಮಾನ ಎಂಬುದು ಕನ್ನಡ ಬಲ್ಲ ವಿದ್ವಾಂಸರಿಗೆ ಮಾತ್ರ ಎಂದು ಗ್ರಹಿಸುವ ಕಾಲ ಒಂದಿತ್ತು. ಕನ್ನಡ ನಾಡಿನಲ್ಲಿ ಹುಟ್ಟಿದ ಸಮಸ್ತ ಕನ್ನಡಿಗರಿಗೂ ಈ ಅಭಿಮಾನ ಇರಲೇಬೇಕು. ಆತ ವಿದ್ವಾಂಸನಾಗಿರಬೇಕಿಲ್ಲ, ಅಭಿಮಾನಕ್ಕೂ ವಿದ್ಯೆಗೂ ಸಂಬಂಧವಿಲ್ಲ. ಭಾಷಾಭಿಮಾನ ಎಂಬುದು ಜನಸಾಮಾನ್ಯರಲ್ಲಿ ಮಡುಗಟ್ಟಿ ನಿಂತಾಗ ಭಾಷೆ ಬೆಳೆಯುತ್ತದೆ ಎಂದು ನಂಬಿದ ರಾಜರತ್ನಂವರು ಒಬ್ಬ ಹಳ್ಳಿಯ ಕುಡುಕನ ಬಾಯಿಂದ ಗ್ರಾಮ್ಯವಾದ ಭಾಷೆಯಲ್ಲಿ ಕನ್ನಡ ಅಭಿಮಾನವನ್ನು ಮೆರೆಸಿದ್ದಾರೆ. ಅವನಿಗೆ ಆ ಭಾಷೆ ಬಿಟ್ಟರೆ ಇನ್ನೇನು ತಿಳಿಯೋದು, ಅದು ಸರಿಯೇ. ಆತನಿಗೆ ಅತ್ಯಂತ ಪ್ರಿಯವಾದ ಹೆಂಡ ಹೆಂಡತಿ ಎಲ್ಲವನ್ನೂ ತೊರೆಸಿ ಕನ್ನಡ ಪ್ರೇಮವನ್ನು ಮೆರೆಯುವ ಚಿತ್ರವನ್ನು ಕಟ್ಟಿಕೊಡಲು ಈ ಕವನದಲ್ಲಿ ಯತ್ನಿಸಿದ್ದಾರೆ. ಕನ್ನಡ ಪದ್ಗೋಳು ಪದ್ಯದ ನಾಯಕ ಒಬ್ಬ ಕನ್ನಡ ಅಭಿಮಾನಿ. ಅವನಿಗೆ ಕನ್ನಡವೇ ಸರ್ವಸ್ವ. ಅವನಿಗೆ ಕನ್ನಡ ಹೇಗೆ ಸರ್ವಸ್ವವಾಯಿತು ಎಂಬುದನ್ನು ಪದ್ಯದಲ್ಲಿ ವಿವರವಾಗಿ ವರ್ಣಿಸಲಾಗಿದೆ. ಕವನದ ನಾಯಕನ ಹೆಸರು ರತ್ನ ಎಂದು, ಆತನಿಗೆ ಹೆಂಡ ಹೆಂಡ್ತಿ ಕನ್ನಡ ಪದ್ಗಳು ಎಂದರೆ ಪಂಚಪ್ರಾಣ. ಅವನು ಹೆಂಡದ ಬುಂಡೆ ಎತ್ತಿದರೆ ಕನ್ನಡ ಪದಗಳು ಪುಂಖಾನುಪುಂಖವಾಗಿ ಬಂದುಬಿಡುತ್ತವೆ. ರತ್ನನಿಗೆ ಮೂರು ವಸ್ತುಗಳು ಅತ್ಯಂತ ಪ್ರಿಯವಾದವುಗಳು. ಅವುಗಳನ್ನು ಪರೀಕ್ಷಿಸಲು ಭಗವಂತ ಸ್ವರ್ಗದಿಂದ ಇಳಿದು ಭೂಮಿಗೆ ಬಂದು ರತ್ನನನ್ನು ಪರೀಕ್ಷೆಗೆ ಒಳಪಡಿಸಿ ಹೆಂಡ ಕುಡಿಬೇಡ ಎಂದು ಅವನು ಹೇಳಿದರೆ ಅವನ ಮಾತನ್ನು ಸ್ವಲ್ಪವೂ ವಿರೋಧಿಸದೆ
ಒಪ್ಪಿಕೊಂಡು ಬಿಡುತ್ತೇನೆ ಎಂದು ಹೇಳುತ್ತಾನೆ. ಹೆಂಡ ಬಿಟ್ಟ ಮೇಲೆ ಅವನಿಗೆ ಇನ್ನೆರಡು ಪ್ರಿಯವಾದವುಗಳಿವೆ. ಎರಡನೆಯದು ಹೆಂಡತಿ. ಅವಳನ್ನು ಬಿಡಲು ಹೇಳಿದರೆ ಒಂದು ಕಾಟ ಕಳೆಯಿತು, ತೊಂದರೆ ಹೋಯಿತು ಅಂತ ಕುಣಿದಾಡಿ ಬಿಡುತ್ತಾನಂತೆ. ಆದರೆ ಅವನ ಪ್ರೀತಿಯ ವಿಷಯ ಕನ್ನಡ ಪದಗಳನ್ನು ಆಡುವುದನ್ನು ನಿಲ್ಲಿಸಲು ಹೇಳಿದರೆ ಅವನು ದೇವರಾದರೂ ಅವನನ್ನು ಕತ್ತರಿಸುವುದಾಗಿ ಹೇಳುತ್ತಾನೆ. ಜೊತೆಗೆ ಎಂಥ ಗುರುಗಳಾದರೂ ಸರಿ ಕನ್ನಡ ಪದ ಆಡಲು ಬಿಡದಿದ್ದರೆ ಅವರ ಮಾನ ಉಳಿಸುವುದಿಲ್ಲ ಎಂದು ಹೇಳುತ್ತಾನೆ. ರತ್ನನ ಛಲ ಯಾವ ಮಟ್ಟದ್ದೆಂದರೆ ನಾಲ್ಗೆ ಸೀಳಿಸಿ ಬಾಯಿ ಒಲಿಸಿ ನರಕಕ್ಕೆ ಹಾಕಿದರೂ ಮೂಗ್ನಲ್ಲಾದರೂ ಕನ್ನಡ ಪದಗಳನ್ನು ಆಡುವುದಾಗಿ ಪ್ರತಿಜ್ಞೆ ಮಾಡ್ತಾನೆ. ಹೆಂಡ ಹೋದರೆ ಅವನಿಗೆ ವ್ಯಥೆ ಇಲ್ಲ, ಬಿಡಬಲ್ಲ. ಹೆಂಡತಿ ಹೋದರೂ ಅವನಿಗೆ ಅಸಮಾಧಾನವಿಲ್ಲ. ಆದರೆ ಜಗತ್ತು ಇರುವವರೆಗೂ ಕನ್ನಡ ಪದಗಳು ಇರಲಿ, ಅದಕ್ಕಾಗಿ ತಾನು ತನ್ನನ್ನು ಮುಡುಪಾಗಿಡಬಲ್ಲೆ ಎಂದು ಹೇಳುತ್ತಾನೆ. ಕನ್ನಡದ ಅಭಿಮಾನವನ್ನು ಮೆರೆಯುತ್ತಾನೆ. ಈ ಕವಿತೆಯಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದೊಂದಿದೆ. ಈ ಕವಿತೆಗೆ ಒಂದು ಆಕಾರವಿದೆ, ಹಾಗೆಯೇ ಕವಿತೆಯಲ್ಲಿ ಕಾಣುವ ಒಂದು ಬೆಳವಣಿಗೆಯೂ ಇದೆ. ಹೇಗೆಂದರೆ ಕವಿತೆ ಆರಂಭವಾಗುವಾಗ ಹೆಂಡ ಹೆಂಡತಿ ಕನ್ನಡ ಪದ್ಗೋಳ್ ಅಂದರೆ ರತ್ನಂಗ್ ಪ್ರಾಣ ಅಂತ ಶುರುವಾಗತ್ತೆ. ಆದರೆ ಕವಿತೆ ಕೊನೆಗೆ ಬರ್ತಾ ಬರ್ತಾ ಹೆಂಡ ಹೋಗಲಿ ಹೆಂಡತಿ ಹೋಗಲಿ ಎಲ್ಲ ಕೊಚ್ಕೊಂಡು ಹೋಗಲಿ, ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ ಅನ್ನೋ ಒಂದು ಬೆಳವಣಿಗೆಯನ್ನು ನೋಡ್ತೇವೆ. ಇಲ್ಲಿ ಇದರ ಆಕಾರ, ಬೆಳವಣಿಗೆ, ಇಲ್ಲಿ ಬಳಸಿದ ಭಾಷೆ, ನವೋದಯ ಕಾಲದ ವೇಳೆಗೆ ಶಿಷ್ಟ ಭಾಷೆಯನ್ನೇ ಕವಿತೆಯಲ್ಲಿ ಬಳಸುವ ರೂಢಿ ಇತ್ತು. ಅದನ್ನು ಮುರಿದು ಆ ಒಂದು ಕವಿತೆಗೆ ಒಂದೂ ಕುಂದು ಆಗದ ಹಾಗೆ ಹೆಂಡ ಕುಡುಕನ ಭಾಷೆಯಲ್ಲೇ ಕವಿತೆಯನ್ನು ಬ್ಯಾಲೆನ್ಸ್ ಮಾಡಿರೋದು ಈ ಕವಿತೆಯ ವಿಶೇಷ. ಕವಿ ಪರಿಚಯ. ಕವಿ, ಸಂಶೋಧಕ, ಸಾಹಿತ್ಯ ಪ್ರಚಾರಕ, ಕಂಚಿನ ಕಂಠದ ವಾಗ್ಮಿ ಎಂದು ಪ್ರಸಿದ್ಧರಾಗಿರುವ ಜಿ ಪಿ ರಾಜರತ್ನಂ ನವೋದಯ ಕಾವ್ಯ ಸಂಪ್ರದಾಯದ ಪ್ರಮುಖ ಸಾಹಿತಿ. ಇವರ ರತ್ನನ ಪದಗಳು ಮತ್ತು ನಾಗನ ಪದಗಳು ಕನ್ನಡ ಕಾವ್ಯಕ್ಕೆ ಒಂದು ಹೊಸ ನುಡಿಗಟ್ಟನ್ನೇ ದೊರಕಿಸಿಕೊಟ್ಟವು ಎನ್ನಬಹುದು. ರತ್ನನಂತಹ ನಾಯಕ ಪಾತ್ರವನ್ನು ಕಲ್ಪಿಸಿ ಅವನ ಜೀವನಾನುಭವಗಳನ್ನು ಹಲವು ಕವಿತೆಗಳಾಗಿ ಅರಳಿಸಿ ಕಾವ್ಯಕ್ಕೆ ಒಂದು ಹೊಸ ಬಗೆಯ ಸೂತ್ರವನ್ನು ನೀಡಿದ್ದಾರೆ. ಕನ್ನಡ, ಸಂಸ್ಕೃತ, ಪಾಳಿ ಭಾಷೆಗಳಲ್ಲಿ ಬಹು ವಿದ್ವಾಂಸರಾಗಿದ್ದ ರಾಜರತ್ನಂರವರು ಬುದ್ಧನ ಕಥೆಗಳು, ಜಾತಕ ಕಥೆಗಳು, ಧಮ್ಮಪದ, ಪುರುಷ ಸರಸ್ವತಿ, ಗಂಡುಗೊಡಲಿ ಮುಂತಾದ ಮಹತ್ವದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಮಕ್ಕಳ ಸಾಹಿತ್ಯದ ಪ್ರವರ್ತಕರಲ್ಲಿ ಪ್ರಮುಖರು. ತುತ್ತೂರಿ, ಕೆನೆಹಾಲು, ಕಂದನ ಕಾವ್ಯಮಾಲೆ ಅವರ ಮಕ್ಕಳ ಗೀತೆಗಳ ಸಂಗ್ರಹಗಳು. ರಾಜರತ್ನಂರವರು ಅಮೂಲ್ಯ ಚಿಂತಕರಾಗಿದ್ದರು. ಜೈನ ಮತ್ತು ಬೌದ್ಧ ಸಾಹಿತ್ಯದಲ್ಲಿ ವಿಶೇಷ ಪರಿಶ್ರಮ ಹೊಂದಿದ್ದರು. ಅವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರುವ ಕೊಡುಗೆ ಅನನ್ಯವಾದುದು. ಮೈಸೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪಡೆದದ್ದಲ್ಲದೆ ದೆಹಲಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನೂ ಅಲಂಕರಿಸಿದ್ದರು. ಧನ್ಯವಾದಗಳು.